ಸುಧಾಕರ್ ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನು ಇಲ್ಲ ಧೈರ್ಯ ಇದ್ರೆ ನಾನು ಇವತ್ತು ಹೇಳ್ತೀನಿ ನೀನು ರಾಜೀನಾಮೆ ಮಾಡು ಕಾಂಗ್ರೆಸ್ ಬಿಟ್ಟು ನೀನು ನಿಂತ್ಕೋ ನಾನು ಇಂಡಿಪೆಂಡೆಂಟ್ ಆಗಿ ನಿಂತಕಂತೀನಿ ನಿನ್ನ ಹೆಸರಲ್ಲಿ ಪಕ್ಷೇತರವಾಗಿ ನಿಲ್ತಾರಂತೆ ಯಾಕೆ ಬಿಜೆಪಿ ಇರೋ ದೊರಕಾಕದ್ರೇನು ಕಳೆದ 2 ತಿಂಗಳಿಂದ ಅವರು ಯಾವುದೇ ಬಿಜೆಪಿ ಎಲ್ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಂತಾ ಇಲ್ಲ ಕಾಂಗ್ರೆಸ್ ಕದ ತಟ್ಟಿದರೆ ನಾವು ಸೇರಿಸ್ಕೊಳ್ಳಕ್ಕೆ ರೆಡಿ ಇಲ್ಲ ಬಿಜೆಪಿ ಅಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟ್ ನಾನು ಸುಧಾಕರ್ ಫಾಲೋವರ್ಸ್ ಗೂ ಹೇಳ್ತೀನಿ ತಗ್ಗಿ ಬಗ್ಗಿ ಇದ್ರೆ ಸರಿ ಯಾವನಾದರೂ ಕಾನೂನು ಕೈಗೆ ಎತ್ತಿಕೊಂಡ್ರೆ ನಾನು ಪಾಠ ಕಲಿಸ್ತೀನಿ ಸುಧಾಕರ್ನ ನಂಬಿಕೊಂಡೋದ್ರೆ ಚಿಪ್ಪೇ ಗತಿ ನಿಮ್ಮ ಜೀವನ ನಿಮ್ಮ ಹೆಂಡತಿ ಮಕ್ಕಳು ನೀವು ನೋಡ್ಕೊಳ್ಳಿ ಸುಧಾಕರ್ಗೆ ತಾಕತ್ತಿದ್ರೆ ಅವರು 5 ವರ್ಷನೂ ಯಾಕೆ ಕಾಯದ ಬೇಡ ನಾನು 90,000 ಜನರ ಪ್ರೀತಿ ಗಳಿಸಿ ಗೆದ್ದಿರೋ ಒಂದ್ಸಲ ಚುನಾವಣೆಯಲ್ಲಿ ಸುಧಾಕರ್ ಅವರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ದ್ರೋಹ ಮಾಡಿ ಹೋಗಿದ್ದೀರಾ ಸಪೋಸ್ ನಾನು ಏನಾದರೂ ಎಲೆಕ್ಷನ್ ಅಲ್ಲಿ ಸೋತಿದ್ದಿದ್ರೆ ನಾನು KPCC ಆಫೀಸ್ ಅಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ ನಾನು ರೆಡಿ ಈಗ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋತ್ರೆ KPCC ಆಫೀಸ್ ಅಲ್ಲಿ ಕಸ ಗುಡಿಸ್ತೀನಿ ಇವತ್ತು ಇವರು BJP ಅಲ್ಲಿ ಸೋತಿದಾರಲ್ಲ ಹೋಗಿ ಪಾರ್ಟಿ ಆಫೀಸ್ ಅಲ್ಲಿ ಕಸ ಗುಡಿಸ್ತಾರೆ ಅನ್ನೋ ಕೇಳಿ ನಾನು ಹೇಳ್ತೀನಿ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ನಿಮ್ಮ ಊರವನಾಗಿ ಹೇಳ್ತಾ ಇದ್ದೀನಿ ಬುಲೆಟ್ಗೆ ಯಾಕೆ ಸರ್ ಗನ್ನು ಗನ್ ಬೇಕಾಗಿರೋದು ಬುಲೆಟ್ಗೆ ಯಾಕೆ ಬುಲೆಟ್ಗೆ ಯಾಕೆ ಸರ್ ಗನ್ನು ಗನ್ ಬೇಕಾಗಿರೋದು ಬುಲೆಟ್ಗೆ ಯಾಕೆ ಬರೀ 2 ತಿಂಗಳಿಂದನೇ ನಾನು ಅದನ್ನು ಸೋಲಿಸಿ ಮನೆಗೆ ಕಳಿಸಿದ್ದೀನಿ ಅವರು ನೆನ್ನೆ ಮಾತಾಡೋದು ನನಗೆ ಬೇಜಾರೇನಾಯಿತು ಅಂದರೆ ಪಕ್ಷೇತರವಾಗಿ ನಿಲ್ತಾರಂತೆ ಯಾಕೆ BJP ಇರೋದು ದೊರಕಾಕದ್ರೇನು ಕಾಂಗ್ರೆಸ್ಗೆ ದ್ರೋಹ ಮಾಡಿ BJPಗೆ ಹೋದರು ಈಗ ನೋಡಿ ಕಳೆದ 2 ತಿಂಗಳಿಂದ ಅವರು ಯಾವುದೇ BJP ಅಲ್ಲಿ ಕಾರ್ಯಕ್ರಮಗಳಲ್ಲಿ ಗುರುತಿಸ್ಕೊಂತಾ ಇಲ್ಲ ಕಾಂಗ್ರೆಸ್ ಕದ ತಟ್ಟಿದರೆ ನಾವು ಸೇರಿಸ್ಕೊಳ್ಳಕ್ಕೆ ರೆಡಿ ಇಲ್ಲ BJP ಅಲ್ಲಿ ಮತ್ತೆ ಟಿಕೆಟ್ ಕೊಡೋದು ಡೌಟ್ ಇವಾಗ ಇಷ್ಟು ಬೇಗ ಇಂಡಿಪೆಂಡೆಂಟ್ ಅಂತ ಮಾತಾಡ್ತಿದ್ದಾರೆ ನಾನು ಸುಧಾಕರ್ ಅವರಿಗೆ ಹೇಳೋದು ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದು ಮಾತು ಹೇಳ್ತೀನಿ ನೋಡ್ರಯ್ಯ ಸುಮ್ಮನೆ ಲೀಡರ್ಗಳನ್ನ ನಂಬ್ಕೊಂಡು ಹಾಳಾಗಬೇಡಿ ನನ್ನಿಂದೇನೂ ಬರಬೇಡಿ ಸುಧಾಕರಿಂದೇನೂ ಹೋಗಬೇಡಿ ಸುಧಾಕರ್ ಬೆಂಗಳೂರಲ್ಲಿ ಚೆನ್ನಾಗಿರ್ತಾನೆ ನಾನೂ ಚೆನ್ನಾಗಿರ್ತೀನಿ ನಾವಿಬ್ಬರು ಕಿತ್ತಾಡ್ತೀವಿ ಸುಧಾಕರ್ ನನ್ನನ್ನು ಬೈಲಿ ನಾನು ಸುಧಾಕರ್ನ ಬೈತೀನಿ ಅದು ಬೇರೆ ನೀವು ಸುಮ್ಮನೆ ಬಲಿಪಶುಗಳಾಗಬೇಡಿ ಈಗ ಸುಧಾಕರ್ ಏನು ಒಳಕೋಗಲ್ಲ ಈಗ ಏನಾದರೂ ಹೆಚ್ಚು ಕಡಿಮೆ ಆದರೆ ಫಾಲೋವರ್ಸ್ ಒಳಕೋಗ್ತಾರೆ ಅವ್ರ ಹೆಂಡತಿ ಮಕ್ಕಳು ಕಣ್ಣೀರಾಗ್ತಾರೆ ಸೊ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳೋದಿಷ್ಟೇ ನನ್ನ ಫಾಲೋವರ್ಸ್ಗೂ ಹೇಳೋದಿಷ್ಟೇ ನಾವು ಕಿತ್ತಾಡ್ಕೊತೀವಿ ಬಿಡ್ರಯ್ಯ ನೀವ್ಯಾಕೆ ತಲೆ ಕೆಡಿಸ್ಕೊತೀರಾ ನಿಮ್ಮ ಹೆಂಡತಿ ಮಕ್ಕಳು ನಿಮ್ಮ ಜೀವನ ನೋಡ್ಕೊಳ್ಳಿ ನಾನು ಸುಧಾಕರ್ ಫಾಲೋವರ್ಸ್ಗೂ ಹೇಳ್ತೀನಿ ತಗ್ಗಿ ಬಗ್ಗಿ ಇದ್ರೆ ಸರಿ ಯಾವನಾದರೂ ಕಾನೂನು ಕೈಗೆ ಎತ್ಕೊಂಡ್ರೆ ನಾನು ಪಾಠ ಕಲಿಸ್ತೀನಿ ನಾನಂತೂ ಸುಮ್ಮನೆ ಬಿಡಲ್ಲ ನಿನ್ನೆ ಏನಾಗಿದೆ ಘಟನೆ ನೋಡಿ ನೀವು ಪ್ರೂಫ್ ನೋಡಿ ಏನಾತನೇನು ಹೋಗಿ ಹೊಡೆದಿದ್ದಾರಾ ಬೈದಿದ್ದಾರಾ ಕೈಕಲ್ಲೆ ಅಂತಾರೆ ಮಾನಸಿಕ ಪ್ರೂಫ್ ತೋರಿಸು CC ಕ್ಯಾಮ್ರಾ ತೆಗೆಸಿ ನೀವೇ ಅಲ್ಲೇನೋ ಅವ್ರು ಹೋಗಿ ನಿಂತ್ಕೊಂಡು ಕ್ಯಾಶುವಲ್ ಆಗಿ ಅವರೆಲ್ಲ ಫ್ರೆಂಡ್ಸು ಬೆಳಗ್ಗೆ ಆದರೆ ಟೀ ಕಾಫಿಗೆ ಸೇರ್ತಾರೆ ಅವ್ರು ನಿಂತ್ಕೊಂಡು ಅವರೇನೋ ಮಾತಾಡಿದ್ರೆ ಇವ್ರು ಏಕಾಏಕಿ ಕಂಪ್ಲೇಂಟ್ ಕೊಟ್ಟರೆ ಹಲ್ಲೆ ಯಾರು ಮಾಡಿದಾರಂತ ಅಂದಮೇಲೆ ಆಯಿತು ಅಷ್ಟಾಯಿತು ನೀವು SP ಆಫೀಸ್ ಮುಂದೆ ಸ್ಟ್ರೈಕ್ ಮಾಡುವಾಗ ಅವ್ರು ಬೆಂಬಲಿಗರು ಪಾಪ ನನ್ನನ್ನು ನನ್ನ ಕುಟುಂಬನ ಭಾಳ ಚೆನ್ನಾಗಿ ಬೈದರು ನಾನು ಅವ್ರಿಗೆ ಹೇಳ್ತೀನಿ ನೋಡ್ರು ನೀವು ನನ್ನನ್ನು ಬೈರಿ ನನ್ನ ಕುಟುಂಬನ ಬೈರಿ ನನಗೆ ಬೇಜಾರಿಲ್ಲ ಬಟ್ ನಾನು ಸುಧಾಕರ್ ಫಾಲೋವರ್ಸ್ಗೆ ಒಂದೇ ಹೇಳೋದು ನೀವು ನೋಡದೆ ಇರೋ ಸುಧಾಕರ್ನ 30 ವರ್ಷದಿಂದ ಪೆರೆ ಸಂದರ್ಭದಲ್ಲಿ ನಾನು ನೋಡಿದ್ದೀನಿ ಸುಧಾಕರ್ನ ನಂಬ್ಕೊಂಡೋದ್ರೆ ಚಿಪ್ಪೇ ಗತಿ ನಿಮ್ಮ ಜೀವನ ನಿಮ್ಮ ಹೆಂಡತಿ ಮಕ್ಕಳು ನೀವು ನೋಡ್ಕೊಳ್ಳಿ ನಾನು ಸುಧಾಕರ್ ಕಿತ್ತಾಡ್ಕೊತೀವಿ ನಿಮಗೆ ಇನ್ನೂ ನನ್ನನ್ನು ಬೈಬೇಕು ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಒಂದು 4 ನೆಗೆಟಿವ್ ಕಾಮೆಂಟ್ ಹೊಡೀರಿ ಈಗ ಸುಮ್ಮನೆ ಲೈಫ್ ಎಲ್ಲ ಹಾಳು ಮಾಡ್ಕೋಬೇಡಿ ನಾನು ಹೇಳೋದು ಏನು ಗೊತ್ತಾ ಅವ್ರ ಭವಿಷ್ಯ ದೃಷ್ಟಿಯಿಂದ ಸುಧಾಕರ್ಗೆ ತಾಕತ್ತಿದ್ದರೆ ಅವ್ರು 5 ವರ್ಷನೂ ಯಾಕೆ ಕಾಯೋದು ಬೇಡ ನಾನು 90,000 ಜನರ ಪ್ರೀತಿ ಗಳಿಸಿ ಗೆದ್ದಿರೋನ್ ಸರ್ ಚುನಾವಣೆಯಲ್ಲಿ ನಾನು ರಾಜೀನಾಮೆ ಕೊಟ್ಟು ಇನ್ನು 2 ತಿಂಗಳಾಗಿದೆಲ್ಲ ಅವರ್ಯಾರೋ ಅವ್ರ ಸದಸ್ಯರು ಒಬ್ರು ಹೇಳ್ತಾ ಇದ್ರು ಅದ್ಯಾರೋ ಒಬ್ಬ ವ್ಯಕ್ತಿ ಹೆಸರು ಹೇಳಿದ್ರು ಮಣಿ ಅಂತ ಮಾನಸಿಕ ಅಸ್ವಸ್ಥ ಹುಡುಗ ಗೌರವದಿಂದ ಹೇಳ್ತೀನಿ ಅವ್ರು ಹೇಳ್ತಾರೆ ಅವ್ರ ಕಾರ್ಯಕರ್ತರು ಅವನ ವಿರುದ್ಧ ನಿಂತು ಗೆಲ್ಲಿ ಅಂತ ನಿನ್ನೆ ಸುಧಾಕರ್ ಹೇಳ್ತಾರೆ ನನ್ನ ವಿರುದ್ಧ ಗೆಲ್ಲಿ ಅಂತ ಹಂಗಾದ್ರೆ ಮಾನಸಿಕ ಅಸ್ವಸ್ಥ ಮಣಿನ ಸುಧಾಕರ ಅವ್ರ ಫಾಲೋಯರ್ಸ್ನ ಕೇಳ್ತಾ ಇದ್ದೀನಿ ಯಾರು ಮಾನಸಿಕ ಅಸ್ವಸ್ಥ ಹಾಗಾದರೆ ನಾನು ಹೇಳ್ತೀನಿ ಸುಧಾಕರ್ ಅವ್ರಿಗೆ ನಿಮಗೆ ನಾಚಿಕೆ ಮಾನ ಮರ್ಯಾದೆ ಏನೂ ಇಲ್ಲ ಕಾಂಗ್ರೆಸ್ ಪಾರ್ಟಿಗೆ ದ್ರೋಹ ಮಾಡಿ ಹೋಗಿದ್ದೀರಾ ಸಪೋಸ್ ನಾನು ಏನಾದರೂ ಎಲೆಕ್ಷನ್ ಅಲ್ಲಿ ಸೋತಿದ್ದಿದ್ರೆ ನಾನು KPCC ಆಫೀಸ್ ಅಲ್ಲಿ ಕಸ ಗುಡಿಸ್ತಾ ಇದ್ದೆ ರೀ ನಾನು ರೆಡಿ ಈಗ ನೆಕ್ಸ್ಟ್ ಎಲೆಕ್ಷನ್ ಅಲ್ಲಿ ಸೋತ್ರೆ KPCC ಆಫೀಸ್ ಅಲ್ಲಿ ಕಸ ಗುಡಿಸ್ತೀನಿ ಇವತ್ತು ಇವ್ರು BJP ಅಲ್ಲಿ ಸೋತಿದಾರಲ್ಲ ಹೋಗಿ ಪಾರ್ಟಿ ಆಫೀಸ್ ಅಲ್ಲಿ ಕಸ ಗುಡಿಸ್ತಾರೆ ಅನ್ನೋ ಕೇಳಿ ಕಾಂಗ್ರೆಸ್ ಪಕ್ಷದಲ್ಲಿ ರಾಜಕೀಯ ಜನ್ಮ ತಗೊಂಡು ಪಕ್ಷಕ್ಕೆ ದ್ರೋಹ ಮಾಡಿದ್ರು ಈಗ BJPನೂ ದೂರ ಇಟ್ಟಿದೆ ಈಗ ಇಂಡಿಪೆಂಡೆಂಟ್ ಅಂತೆ ಆಗಲೇ ನಾನು ಹೇಳ್ತೀನಿ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ನಿಮ್ಮ ಊರವನಾಗಿ ಹೇಳ್ತಾ ಇದ್ದೀನಿ ಸುಧಾಕರ್ ಅಣ್ಣ ನಮ್ಮೂರೇ ಪ್ಲೀಸ್ ಬೇರೆ ಕ್ಷೇತ್ರ ಹುಡ್ಕೊಳ್ಳಿ ಗೆದ್ದಾದರೂ ಗೆಲ್ತೀರಿ ಇದೇ ಕ್ಷೇತ್ರದ ಮೇಲೆ ಆಸೆ ಇಟ್ಕೊಳ್ಳೇಬೇಡಿ
ನೀವು 10 ವರ್ಷ ಮಾಡಿರೋದನ್ನ 4 ತಿಂಗಳಿಗೆ ಮಾಡಿ ತೋರಿಸ್ತೀನಿ ಸರ್ ಈಗ ಸೋ ಸುಧಾಕರ್ ಅಣ್ಣ ದಯವಿಟ್ಟು ಬೇರೆ ಕ್ಷೇತ್ರ ಹುಡುಕೊಳ್ಳಿ ಪೆರೇಸಂದ್ರದಿಂದ ಇಬ್ಬರು ಎಂಎಲ್ಎಗಳು ಆಗಬಹುದು ಪ್ಲೀಸ್ ಅಣ್ಣ ಸರ್ ಈಗ ಸುಧಾಕರ್ ಅವರು ಕೆಲವರು ಹಿರಿಯರನ್ನ ಭೇಟಿ ಮಾಡಿರೋದು ನಿಜ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಕೊಡಿ ಅಂತ ಕೇಳಿರೋದು ನಿಜ ಕಾಂಗ್ರೆಸ್ ಅವರು ನಾವು ಕೊಡಲ್ಲ ಅಂತ ಕೆಲವರು ಭೇಟಿಗೆ ಅವಕಾಶ ಕೊಟ್ಟಿಲ್ಲ ಕೆಲವರು ನೀವು ಕೇಳಿದ್ದಾರೆ ನಾನು ಕಾಂಗ್ರೆಸ್ ಗೆ ಬರ್ತೀನಿ ಎಂಪಿ ಟಿಕೆಟ್ ಕೊಡಿ ಇದು ವಾಸ್ತವ ಇದು ಯಾರು ಸುಧಾಕರ್ ನೋ ಅನ್ನಕಾಗಲ್ಲ ಯಾರು ಆದರೆ ಕಾಂಗ್ರೆಸ್ ಅವರು ಅವರನ್ನು ಸೇರಿಸಿಕೊಳ್ಳಕ್ಕೆ ರೆಡಿ ಇಲ್ಲ ಇದು ಅಥೆಂಟಿಕೇಟೆಡ್ ಸೋರ್ಸ್ ಅಷ್ಟೇಕ್ಕೆ ನಮ್ಮ ಸ್ಥಳೀಯ ಕೆಲವರು ಕಾಂಗ್ರೆಸ್ ಮುಖಂಡರೇ ಅವರನ್ನು ಭೇಟಿ ಮಾಡಿದ್ದಾರೆ ಬಟ್ ಸುಧಾಕರ್ ಅವರು ಕಾಂಗ್ರೆಸ್ ಗೆ ಬರಬೇಕು ಅಂತಿದ್ದಾರೆ ಬಟ್ ಅವರನ್ನು ಪಾರ್ಟಿ ಸೇರಿಸಿಕೊಳ್ಳಲ್ಲ ಬಿಜೆಪಿ ಅವರು ಸೇರಿಸಿಕೊಳ್ಳಲ್ಲ ಇಂಡಿಪೆಂಡೆಂಟ್ ಆಗಿ ಎಲ್ಲ ಹಾಕೊಳ್ಳಿ ನಾನು ಅವರು ವೆಲ್ ವಿಶರ್ ಆಗಿ ಹೇಳ್ತೀನಿ ಚಿಕ್ಕಬಳ್ಳಾಪುರ ಕಾನ್ಸ್ಟಿಟ್ಯೂನ್ಸಿ ಮೇಲೆ ಇನ್ನು ಕನ್ಸೆಲ್ಲ ಕಾಣಕ್ಕೆ ಹೋಗಬೇಡಿ ನೀವು ಇಂಡಿಪೆಂಡೆಂಟ್ ಅಲ್ಲ ನೀವು ಏನು ಮಾಡಿದ್ರು ಜನರ ಆಶೀರ್ವಾದ ನನ್ನ ಜೊತೆ ಇದೆ ನಾನು ನೋಡಿ ಇವತ್ತು ನೋಡಿ ಸರ್ ನಾನು ಒಬ್ಬ ಎಂಎಲ್ಎ ನಾನು ಅವರ ತರ ಹಿಂದಗಡೆ ಎರಡು ಕಾರ್ಗಳು ಹಾಕೊಂಡು ಸೈರನ್ ಹಾಕಿಸ್ಕೊಂಡು ಬಿಲ್ಡಪ್ ಕೊಡ್ತಿದ್ದೀನ ತಗ್ಗಿ ಬಗ್ಗೆ ನಡೆದ್ರೆ ಮರ್ಯಾದೆ ಇರುತ್ತೆ ನನಗೇನು ಗೊತ್ತಿಲ್ಲ ಒಂದು 10 ಜನ ಪೊಲೀಸವ್ರನ್ನ ಹಾಕೊಂಡ್ಬರೋದು ಒಂದು ಫೋನ್ ಮಾಡಿದ್ರೆ ಬರ್ತಾರೆ ನಾನು ಇವತ್ತಿಗೂ ಗನ್ ಮ್ಯಾನ್ ಇಟ್ಕೊಂಡಿಲ್ಲ ನಾನು ಯಾವತ್ತೂ ಪೊಲೀಸವ್ರಿಗೂ ಇನ್ಫಾರ್ಮ್ ಮಾಡಲ್ಲ ಬುಲೆಟ್ಗೆ ಯಾಕೆ ಸರ್ ಗನ್ನು ಗನ್ ಬೇಕಾಗಿರೋದು ಬುಲೆಟ್ಗೆ ಯಾಕೆ